ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲಸ್ಯ ಎಂಬ ಹಿತಶತ್ರು ಮನುಷ್ಯನನ್ನ ಯಶಸ್ಸಿನ ಅಂತರದಿಂದ ಅತ್ಯಂತ ದೂರ ತಳ್ಳುವಂತ ಏಕೈಕ ಅಸ್ತ್ರ ಅಥವಾ ಶತ್ರು ಅಂತ ತಿಳಿದುಕೊಳ್ಳಿ, ಅದುವೇ ಆಲಸ್ಯ, ಲೇಜಿನೆಸ್ ಅಂತ ನಾವು ಹೇಳ್ತೇವೆ. ಆಲಸ್ಯ ನಮ್ಮ ಹತ್ರ ಪ್ರಾರಂಭವಾಗುವಂತ ಅನೇಕ ಹಾದಿಗಳಿವೆ. ಬನ್ನಿ ಕೆಲವೊಂದನ್ನ ತಿಳಿದುಕೊಳ್ಳೋಣ. ಅವ್ಯವಸ್ಥಿತ, ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಂಡರೆ ಅದರ ಕೆಲಸವಾದ ಮೇಲೆ ಆ ವಸ್ತುವನ್ನು ಅದರ ಸ್ಥಾನದಲ್ಲಿ ಇಡುವುದಿಲ್ಲ, ಅಥವಾ ಇಟ್ಟರೂ ಅಯೋಗ್ಯ ಪದ್ಧತಿಯಲ್ಲಿ ಇಡುತ್ತೇವೆ. ಕಾರ್ಯ ಮುಂದೂಡುವಿಕೆ, ಯಾವುದಾದರೂ ಒಂದು ಕಾರ್ಯವನ್ನು ಸಮಯಕ್ಕೆ ಸರಿಯಾಗಿ ಮಾಡದೆ ಆಮೇಲೆ ಮಾಡೋಣ, ಅನಂತರ ಮಾಡೋಣ ಎಂಬ ವಿಚಾರ ಮಾಡಿ ಮುಂದೂಡುತ್ತೇವೆ. ಅದನ್ನು ಮಾಡಲು ಇನ್ನೊಬ್ಬರ ಬೆಂಬೇಕಾಗುತ್ತದೆ, ಹಾಗೂ ಸಮಯ ಕಳೆದು ಹೋದ ಮೇಲೆ ಆ ಕಾರ್ಯ ಮಾಡಿದರೆ ಅದರ ಫಲ ತುಂಬ ಕಡಿಮೆಯಾಗಿರುತ್ತದೆ. ಮರೆವು, ಅನೇಕ ಬಾರಿ ಕೆಲವೊಂದು ಕಾರ್ಯಗಳನ್ನು ಆಮೇಲೆ ಮಾಡೋಣ ಎಂದು ಅನಿಸಿ ಅದನ್ನು ಹಾಗೆ ಇಡುತ್ತೇವೆ. ಆದುದರಿಂದ ಕೆಲವು ಬಾರಿ ಆ ಕಾರ್ಯ ಮಾಡಲು ನಮಗೆ ಮರೆತು ಹೋಗುತ್ತದೆ. ಸಾತತ್ಯತೆ ಇಲ್ಲದಿರುವುದು, ಆಲಸ್ಯದಿಂದ ಯಾವುದೇ ವಿಷಯ ಮಾಡುವಾಗ ಅದರಲ್ಲಿ ಸಾತತ್ಯತೆ ಇರುವುದಿಲ್ಲ, ಆಸಕ್ತಿ ಇರುವುದಿಲ್ಲ. ಗಾಂಭೀರ್ಯದ ಅಭಾವ, ಆಲಸ್ಯದಿಂದ ವ್ಯಷ್ಟಿ ಸಾಧನೆ ಅಥವಾ ಸಾಧನೆಯ ಅಂತರ್ಗತ ಕೆಲವೊಂದು ಕಾರ್ಯಗಳನ್ನು ಮಾಡಲು ಮಹತ್ವ ನಾವು ನೀಡುವುದಿಲ್ಲ. ಅದರ ಪರಿಣಾಮದಿಂದಾಗಿ ಆ ಕಾರ್ಯವು ತನ್ನ ಗಾಂಭೀರ್ಯತೆಯನ್ನು ಕಳೆದುಕೊಳ್ಳುತ್ತದೆ. ಆ ದೋಷದಿಂದ ನಮಗೆ ನಮ್ಮ ಕಾರ್ಯ ಸರಿಯಾಗಿ ನೆರವೇರುವುದಿಲ್ಲ. ಇತರರ ವಿಚಾರ ಆಗದಿರುವುದು, ಆಲಸ್ಯದಿಂದ ಇತರರ ವಿಚಾರ ಮಾಡುವುದು ಕಡಿಮೆಯಾಗುತ್ತದೆ. ಅಂದರೆ ಪ್ರೇಮಭಾವ ನಿರ್ಮಾಣವಾಗಲು ಅಡಚಣೆ ಉಂಟಾಗುತ್ತದೆ. ಏಕೆಂದರೆ ಪ್ರೇಮಭಾವ ನಿರ್ಮಾಣವಾಗಲು ನಮಗೆ ಇತರರಿಗಾಗಿ ಏನಾದರೂ ಕಾರ್ಯ ಕೃತಿ ಮಾಡಬೇಕಾಗುತ್ತದೆ. ಆಲಸ್ಯ ದೋಷದಿಂದ ಅದನ್ನು ಮಾಡುವುದರಿಂದ ನಾವು ಹಿಂದೆ ಉಳಿಯುತ್ತೇವೆ. ಸಮಯ ವ್ಯರ್ಥ, ಆಲಸ್ಯವಿರುವ ವ್ಯಕ್ತಿಯು ಹೆಚ್ಚು ಸಮಯ ಮಲಗುವುದು, ವಿಶ್ರಾಂತಿ ಪಡೆಯುವುದು, ಸುಮ್ಮನೆ ಕುಳಿತುಕೊಂಡಿರುವುದು, ಹರಟೆ ಹೊಡೆಯುವುದು ಮುಂತಾದ ವಿಷಯಗಳಲ್ಲಿ ಸಮಯವನ್ನು ಕಳೆಯುತ್ತಾನೆ. ಅಂದರೆ ಸಮಯ ವ್ಯರ್ಥ ಮಾಡುತ್ತಾನೆ. ಅಂತಹ ವ್ಯಕ್ತಿಗೆ ಜಯ ದೊರಕುವುದಿಲ್ಲ. ಅಯೋಜನೆಯ ಅಭಾವ, ಆಲಸ್ಯವಿರುವ ವ್ಯಕ್ತಿಯು ಆಲಸ್ಯದಿಂದ ಆ ಯೋಜನೆ ಮಾಡದೆ ಹೇಗೆ ಆಗುತ್ತದೆಯೋ ಹಾಗೆ ಕಾರ್ಯ ಮಾಡುತ್ತಾನೆ, ಮತ್ತು ಅದನ್ನು ಅಯೋಜನೆ ಮಾಡಿದರೂ ಆಲಸ್ಯತನದಿಂದ ಅವನಿಗೆ ಅದರಂತೆ ಆ ಕಾರ್ಯದಲ್ಲಿ ಯಶಸ್ಸು ಸಿಗುವುದಿಲ್ಲ. ಸಮಯ ಪಾಲನೆಯ ಅಭಾವ, ಇದನ್ನು ನಾವು ಈಗಿನ ಕಾಲದಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಆಲಸ್ಯ ಮಾಡುವ ವ್ಯಕ್ತಿಯು
ಆಯೋಜನೆ ಅನುಸಾರ ಮತ್ತು ಸಮಯಕ್ಕನುಸಾರ ಕಾರ್ಯವನ್ನು ಮಾಡುವುದಿಲ್ಲ. ಉದಾಹರಣೆಗಾಗಿ ಇಂತಹ ಸಾಧಕನು ವ್ಯಕ್ತಿಗೆ ಸೇವೆ ಮತ್ತು ಸತ್ಸಂಗಕ್ಕೂ ಸರಿಯಾದ ಸಮಯಕ್ಕೆ ತಲುಪುವುದಿಲ್ಲ ಅಥವಾ ಯಾರಾದರೂ ಹೇಳಿದ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಅಂಥವರಿಗೆ ಯಶಸ್ಸು ಜೀವನದಲ್ಲಿ ಸಿಗುವುದಿಲ್ಲ. ಸ್ವಂತ ವಿಚಾರ ಮಾಡುವುದು, ಆಲಸ್ಯವಿಸಿರುವ ವ್ಯಕ್ತಿಯು ತನ್ನದೇ ಬಗ್ಗೆ ಸ್ವಂತ ಹೆಚ್ಚು ವಿಚಾರ ಮಾಡುತ್ತಾನೆ, ಅವನು ಕಷ್ಟಪಡಲು ಸಿದ್ಧವಿರುವುದಿಲ್ಲ. ನಿರಾಕರಿಸುವುದು ಮತ್ತು ಕೇಳುವ ವೃತ್ತಿ ಇಲ್ಲದಿರುವುದು, ಆಲಸ್ಯದಿಂದ ಅನೇಕ ವಿಷಯಗಳನ್ನು ವಿಚಾರ ಮಾಡಲು ಮೀನ ಮೇಷ ಎಣಿಸುವುದು, ಅದರಿಂದ ತಪ್ಪಿಸಿಕೊಳ್ಳುವುದು, ಕೇಳುವ ವೃತ್ತಿ ಇಲ್ಲದಿರುವುದು. ವ್ಯವಹಾರದಲ್ಲಿಯೂ ಆಲಸ್ಯದಿಂದ ವ್ಯಕ್ತಿಗೆ ಸುಖ ಸಿಗುವುದಿಲ್ಲ ಮತ್ತು ಸಾಧನೆಯಲ್ಲಿ ಆನಂದವಂತೂ ದೂರದ ಮಾತಾಗಿರುತ್ತದೆ. ಸ್ನೇಹಿತರೆ, ಆಲಸ್ಯವನ್ನು ಬಿಟ್ಟು ಲವಲವಿಕೆಯಿಂದ ಇರಿ, ಎಲ್ಲ ಕಾರ್ಯದಲ್ಲಿ ಜಯವನ್ನು ಸಾಧಿಸಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕೆಂದರೆ ಹೋದ ಸಮಯ ಮತ್ತೆ ವಾಪಸ್ ಬರುವುದಿಲ್ಲ ಮತ್ತು ಇಚ್ಛಿತ ಕಾರ್ಯಗಳು ನೆರವೇರುವುದಿಲ್ಲ. ಹಿಂದೆ ಆಲಸ್ಯವನ್ನು ಬಿಡಿ, ಯಶಸ್ವಿ ಪುರುಷರಾಗಿ ಆದರ್ಶರಾಗಿ ಬಾಳಿ. ಪ್ರಲಿಂಜೋ ವಾಂಗ್ಮಯ ನಮ್ಮ ಯೂಟ್ಯೂಬ್ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟಮ್ಮನ್ನು ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರಿಗೂ ತಿಳಿಸಿ. ಹರಿ ಓಂ, ನಮಸ್ಕಾರ.